ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲರೂ ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗ್ತಿದ್ದಾಗ ಪೆಟ್ಟಿ ಅಂಗಡಿಗಳಲ್ಲಿ ರೆಡ್ ಡ್ರೈ ಜಾಮೂನ್ ಸಿಕ್ತಿತ್ತಲ್ಲ ಆ ರೆಸಿಪಿ ಪರ್ಫೆಕ್ಟ್ ಆಗಿ ಅದೇ ರೀತಿನಲ್ಲಿ ಅದೇ ಟೇಸ್ಟ್ ನಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ತಿಂಗ್ಳಾನ್ ಗಟ್ಲೆ ಇದು ಚೆನ್ನಾಗಿ ಜ್ಯೂಸಿಯಾಗಿ ಸಾಫ್ಟ್ ಆಗಿರುತ್ತೆ ನೋಡಿ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಎಷ್ಟು ರಸಭರಿತ ಇದೆ ಅದರ ಅದು ಅಂತ ಸೊ ಬನ್ನಿ ತಡ ಮಾಡ್ತೇನೆ ಈ ರೆಡ್ ಡ್ರೈ ಜಾಮೂನ್ ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಫ್ಲೋರ್ ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೇನೆ ಇದಕ್ಕೆ ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಬೇಕಿಂಗ್ ನೇ ಹಾಕಬೇಕು ಬೇಕಿಂಗ್ ಸೋಡಾ ಅಂದ್ರೆ ಅಡುಗೆ ಸೋಡಾದಲ್ಲಿ ಚೆನ್ನಾಗಿ ಬರಲ್ಲ ಇವು ನೀಟಾಗಿ ಜರಡಿಸ್ಕೊಂಡು ಇದಕ್ಕೆ ರೆಡ್ ಫುಡ್ ಕಲರ್ ನ ಸೇರಿಸ್ತಾ ಇದ್ದೀನಿ ರೆಡ್ ಕಲರ್ ಇರೋದ್ರಿಂದ ಕಲರ್ ಹಾಕ್ಲೇಬೇಕು ಇದಕ್ಕೆ ತುಂಬಾ ತಿನ್ನಲ್ಲ ನಾವು ಈ ರೀತಿ ಕೆಮಿಕಲ್ ಕಲರ್ಸ್ ಎಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು ಒಂದು ಅರ್ಧ ಹೋಳು ನಿಂಬೆ ರಸನು ಸಹ ಹಾಕೋಬೇಕು ಬೇಕಿಂಗ್ ಪೌಡರ್ ಎಲ್ಲ ಹಾಕಿರ್ತೀವಲ್ವಾ ಸೊ ಹುಳಿ ಬಿದ್ದಷ್ಟು ಅದು ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ನೀನು ನೀರನ್ನ ಹಾಕೊಂಡು ಸ್ವಲ್ಪ ಸಾಫ್ಟ್ ಆಗಿನೇ ಈ ಹಿಟ್ಟನ್ನ ಕಲ್ಸ್ಕೋಬೇಕು ತುಂಬಾ ನಾವು ಪೂರಿ ಚಪಾತಿಗೆಲ್ಲ ಮಾಡೋ ರೀತಿನಲ್ಲಿ ತುಂಬಾ ಗಟ್ಟಿ ಬೇಡ ಕೈಗೆ ಅಂಟೋ ರೀತಿನಲ್ಲೇನೆ ಇರಲಿ ತುಂಬಾ ನಾವು ಹೋಳಿಗೆಗೆಲ್ಲ ಕಲ್ಸೋಷ್ಟು ಬೇಡ ನೋಡಿ ಇಷ್ಟ ಆದ್ರೆ ಸಾಕು ಸ್ವಲ್ಪ ಅಂಟ್ತಾ ಇರಲಿ ಹಾಗಂತ ಹೇಳಿ ತುಂಬಾ ತೆಳುನು ಇಲ್ಲ ಇದು ಒಂದು ಐದ ಹತ್ ನಿಮಿಷ ನೆನೆಸ್ಕೋಬೇಕು ಅದನ್ನೆನೆಯೋ ಅಷ್ಟರಲ್ಲಿ ಈ ಕಡೆ ಸಕ್ಕರೆ ಪಾಕ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದ್ ಕಪ್ ಮೈದಾ ಹಿಟ್ಟು ತಗೊಂಡಿದ್ನಲ್ಲ ಒಂದ್ ಕಪ್ ಆಗೋ ಅಷ್ಟೇ ಸಕ್ಕರೆ ತಗೊಂಡಿದೀನಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಬಿಟ್ಟು ಅರ್ಧ ಎಳೆ ಪಾಕ ಮಾಡ್ಕೋಬೇಕು ತುಂಬಾ ಒಂದೆಳೆ ಪಾಕನೂ ಪಾಕನು ಬೇಡ ಎಳೆ ಪಾಕ ನಾವು ಮಾಡ್ಕೋತೀವಲ್ಲ ಜಾಮೂನ್ಗೆಲ್ಲ ಆ ರೀತಿನೂ ಬೇಡ ಇನ್ನೇನ್ ಪಾಕ ಬರ್ತಾ ಇದೆ ಅನ್ನೋ ಟೈಮ್ ನಲ್ಲಿ ನಾವು ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಸಾಕು ಇವಾಗ ನೋಡಿ ಸಕ್ಕರೆ ಎಲ್ಲ ಕರಗಿ ಒಂದ್ ಐದ್ ನಿಮಿಷ ಕುದಿಸಿದೀನಿ ಪಾಕ ಯಾವ ರೀತಿ ಬರಬೇಕು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ತುಂಬಾ ಒಂದೆಳೆ ಪಾಕನು ಬರ್ತಾ ಇಲ್ಲ ಚಿಕ್ಕದಾಗಿ ಎಳೆ ಫಾರ್ಮ್ ಆಗ್ತಾ ಇದೆ ಇಷ್ಟ ಆದ್ರೆ ಸಾಕು ನಮ್ಗೆ ಇದು ಪರ್ಫೆಕ್ಟ್ ಅದ ನೀವು ಗಟ್ಟಿ ಪಾಕ ಮಾಡ್ಕೊಬಿಟ್ರಿ ಅಂದ್ರೆ ಮೇಲ್ಮೇಲೆ ಕ್ರಿಸ್ಟಲೈಸ್ ಆಗ್ಬಿಡತ್ತೆ ಒಳಗಡೆ ಎಲ್ಲ ಜ್ಯೂಸಿ ಆಗಿ ಬರೋದಿಲ್ಲ ಸೊ ಇವಾಗ ಸಕ್ಕರೆ ಪಾಕನ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಬೇರೆ ಒಂದು ಬೌಲಿಗೆ ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗಾಗಬೇಕು ಇದು ಬೆಚ್ಚಗಾಗೋ ಅಷ್ಟರಲ್ಲಿ ನಾವು ಅದ್ ಹಿಟ್ ಕಲ್ಸ್ಕೊಂಡಿದ್ವಲ್ಲ ಅದನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಕೆ ಎಣ್ಣೆ ಸಹ ಕಾಯ್ಲಿಕ್ಕೆ ಇಡ್ತಾ ಇದೀನಿ ಇದು ಹಿಟ್ ನೋಡಿ ಒಂದ್ ಹತ್ ಹತ್ತರಿಂದ ಹದಿನೈದು ನಿಮಿಷ ನಾನು ನೆನೆಸಿದ್ನಲ್ಲ ಇನ್ನು ಸಹ ಸಾಫ್ಟ್ ಆಗಿರುತ್ತೆ ಇದನ್ನ ಒಂದ್ ಸ್ವಲ್ಪ ನಾತ್ಕೊಳ್ಳೋಣ ನಿಮ್ಗೆ ತುಂಬಾ ಅಂಟ್ತಾ ಇದೆ ಅಂತ ಇದ್ರೆ ಒಂದ್ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಕಲ್ಸ್ಕೋಬಹುದು ಆದ್ರೆ ನೋಡಿ ಮೈದಾ ಆಗಿರೋ ಕಾರಣ ಅದು ಸ್ಟ್ರೆಚ್ ಆಗುತ್ತೆ ಕೈಗೇನ್ ಜಾಸ್ತಿ ಅಂಟೋದಿಲ್ಲ ಈ ರೀತಿ ನಾದ್ಕೊಂಡು ಮೇಲ್ಗಡೆ ನಾನು ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಮೈದಾ ಹಿಟ್ಟನ್ನ ನಾನು ಸೇರಿಸ್ತಾ ಇಲ್ಲ ಇಲ್ಲಿ ಅಕ್ಕಿ ಹಿಟ್ಟು ಕ ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕಷ್ಟೇನೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಸ್ಪ್ರಿಂಕಲ್ ಮಾಡ್ಕೊಂಡು ಸ್ವಲ್ಪ ದಪ್ಪದಾಗಿನೇ ಇದನ್ನ ಲಟ್ಟಿಸ್ಕೋಬೇಕು ತುಂಬಾ ತೆಳು ಮಾಡ್ಕೋಬೇಡಿ ನಮ್ಗೆ ಜಾಮೂನ್ ಎಲ್ಲ ದಪ್ ದಪ್ಪವಾಗಿ ಬೇಕಲ್ವಾ ಹಾಗಾಗಿ ಇವಾಗ ಇದನ್ನ ರೌಂಡ್ ರೌಂಡ್ ಆಗಿ ಕಟ್ ಮಾಡಬೇಕು ನೋಡಿ ಇಷ್ಟು ಥಿಕ್ನೆಸ್ ಆದ್ರೂ ಇರಲಿ ತುಂಬಾ ಚಿಕ್ಕದಾಗಿ ಫ್ಲಾಟ್ ಆಗಿ ಮಾಡಬಾರ್ದು ಇವಾಗ ಇದನ್ನ ರೌಂಡ್ ಶೇಪ್ ನಲ್ಲಿ ಕಟ್ ಮಾಡ್ಕೊಳ್ಳಿಕ್ಕೆ ನಾನು ಈ ರೀತಿ ಕೇಕ್ ಗೆ ಮೇಲ್ಗಡೆ ಕ್ರೀಮ್ ನೆಲ್ಲ ಡೆಕೋರೇಟ್ ಮಾಡೋಕೆ ನಾಸಲ್ಸ್ ಬರುತ್ತಲ್ಲ ಅದನ್ನ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಇಲ್ಲ ಅಂದ್ರೆ ನೀವು ಚಿಕ್ಕ ಚಿಕ್ಕದ ಜೇನು ತುಪ್ಪದ ಬಾಟಲ್ ಎಲ್ಲ ಬರುತ್ತಲ್ಲ ಅದ್ರ ಮುಚ್ಲುದಲ್ಲೂ ಸಹ ನೀವು ಕಟ್ ಮಾಡ್ಕೋಬಹುದು ರೌಂಡ್ ಆಗಿ ಒಟ್ನಲ್ಲಿ ಚಿಕ್ಕ ಚಿಕ್ಕದಾಗಿ ರೌಂಡ್ ರೌಂಡ್ ಆಗಿ ಕಟ್ ಮಾಡಿಟ್ಕೊಳ್ಳಿ ಇವಾಗ ಈ ಅಲ್ಲಿ ತುಂಬಾನೇ ಚೆನ್ನಾಗಿ ಈಸಿ ಆಗಿ ಆಗ್ತಾ ಇದೆ ಇನ್ ಕೇಸ್ ಏನಾದರೂ ನಾವು ಸ್ವಲ್ಪ ಹಿಟ್ಟು ಸಾಫ್ಟ್ ಆಗಿ ಕಲ್ಸ್ಕೊಂಡಿರೋದ್ರಿಂದ ಅದಕ್ಕೆ ಅಂಟ್ತಾ ಇದೆ ಅಂತ ಆದ್ರೆ ಸ್ವಲ್ಪ ಅಕ್ಕಿ ಹಿಟ್ನಲ್ಲಿ ಈ ರೀತಿ ಡಿಪ್ ಮಾಡಿಬಿಟ್ಟು ನೀವು ಕಟ್ ಮಾಡಿದ್ರೆ ಸ್ವಲ್ಪನು ಆ ನಾಸಲ್ಗೆ ಅಂಟದೇನೆ ನಾವು ರೌಂಡ್ ರೌಂಡ್ ಆಗಿ ಜಾಮೂನ್ಗಳನ್ನ ತಗೋಬಹುದು ಒಂದು ಬೌಲ್ ಅಥವಾ ಪ್ಲೇಟ್ ಗೆ ಈ ರೀತಿ ಎಲ್ಲಾ ಕಟ್ ಮಾಡಿರೋ ಅಂತದನ್ನ ಹಾಕೊಳ್ತಾ ಹೋಗಿ ಮಿಕ್ಕಿರೋ ಹಿಟ್ಟನ್ನ ಮತ್ತೆ ಒಂದ್ ಗೂಡಿಸ್ಬಿಟ್ಟು ಮತ್ತೆ ಅದಕ್ಕೊಂದ್ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡ್ಬಿಟ್ಟು ಮತ್ತೆ ಅದನ್ನ ಈ ರೀತಿ ಅಹ್ ಲಟ್ಟಿಸ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ ಈ ಪ್ರೊಸೆಸ್ನು ಅಷ್ಟೇನೆ ತುಂಬಾ ಎಂಜಾಯ್ ಮಾಡ್ತಾರೆ ಮನೇಲಿ ಮಕ್ಕಳು ಏನಾದ್ರೂ ಇದ್ರೆ ನೀವು ಮಕ್ಕಳನ್ನು ಸೇರಿಸ್ಕೊಂಡು ಅವ್ರನ್ನೇ ಮಾಡ್ಕೊಡು ಇದನ್ನ ಅಂತ ಅಂದ್ರೆ ಆರಾಮಾಗಿ ಮಾಡ್ತಾರೆ ಅವರು ಇಷ್ಟಪಟ್ಟು ಮಾಡ್ತಾರೆ ಸೊ ಇವಾಗ ಇದನ್ನೆಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಮೀಡಿಯಂ ಅಲ್ಲೇ ಕಾಯಿಸಿರ್ಬೇಕು ಇದು ಹಾಕ್ತಿದ ಹಾಗೇನೆ ಪೂರ್ತಿ ಲೋ ಟು ಮೀಡಿಯಂ ಮಧ್ಯದಲ್ಲಿ ಫ್ಲೇಮ್ ನ ಇಟ್ಬಿಟ್ಟು ಸ್ವಲ್ಪ ಬಂದು ಆಗೋವರ್ಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಏನು ಬಾದುಶ ತರ ಕಲರ್ ಎಲ್ಲ ಚೇಂಜ್ ಆಗ್ಬೇಕು ಅಂತೇನಿಲ್ಲ ಜಸ್ಟ್ ಅದೊಂದ್ ಸ್ವಲ್ಪ ಗಟ್ಟಿ ಆದ್ರೆ ಸಾಕು ಒಂದ್ ನಾಲ್ಕರಿಂದ ಐದ್ ನಿಮಿಷ ಮೀಡಿಯಂ ಟು ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಬೇಕು ನೋಡಿ ಎಲ್ಲವೂ ಮೇಲ್ಗಡೆ ಬಂದು ಆ ಎಣ್ಣೆನಲ್ಲಿ ಸ್ವಲ್ಪ ಗುಳ್ಳೆಗಳೆಲ್ಲ ಕಮ್ಮಿ ಆದಾಗ ತೆಗೆದ್ಬಿಟ್ಟು ಈ ಬಿಸಿ ಬಿಸಿ ಅಂತ ಡ್ರೈ ಜಾಮೂನ್ನ ಬೆಚ್ಚಗಿರೋ ಅಂಥ ಸಕ್ಕರೆ ಪಾಕಕ್ಕೆ ಹಾಕಿಬಿಟ್ಟು ಪೂರ್ತಿಯಾಗಿ ಸಕ್ಕರೆ ಪಾಕದ್ದು ಒಳಗಡೆವರೆಗೂ ಮುಳುಗಿಸ್ಬೇಕು ಅದನ್ನ ನಾವು ಮೇಲ್ಮೇಲೆ ಹಾಕ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಅದು ಖಂಡಿತ ರಸ ಹೀರ್ಕೊಳ್ಳಲ್ಲ ಸೊ ಒಂದು ಸ್ಪ್ಯಾಚುಲ ಸಹಾಯದಿಂದ ಈ ರೀತಿ ಒಳಗಡೆವರೆಗೂ ಒಂದು ಎರಡು ನಿಮಿಷ ಮಾಡಿ ಆ ನಂತರ ಮುಚ್ಚಿಟ್ಬಿಡಿ ನೆಕ್ಸ್ಟ್ ಬ್ಯಾಚ್ ಆಗೋವರೆಗು ಅದು ಸಕ್ಕರೆ ಪಾಕದಲ್ಲೇನೆ ಇರ್ಲಿ ಸುಮಾರು ಒಂದು ನಾಲ್ಕೈದು ನಿಮಿಷ ಸಕ್ಕರೆ ಇರ್ಲಿ ಆ ನಂತರ ಅದನ್ನು ತೆಗೆದು ಒಂದು ಸ್ಟ್ರೈನರ್ಗೆ ಹಾಕಿ ಎಕ್ಸ್ಟ್ರಾ ಏನ್ ಸಕ್ಕರೆ ಪಾಕ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಅವಾಗ ಸೊ ನೋಡಿ ಅದ್ ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ ಆಲ್ರೆಡಿ ಒಳಗಡೆ ಎಷ್ಟು ರಸ ಎಲ್ಲ ಹೀರ್ಕೊಂಡು ಚೆನ್ನಾಗಿ ರಸಭರಿತವಾಗಿದೆ ಅಂತ ನೆಕ್ಸ್ಟ್ ಬ್ಯಾಚ್ ಮಾಡಿದನ್ನು ಸಹ ಸೇಮ್ ಪ್ರೊಸೀಜರ್ ನಲ್ಲಿನೆ ಬಿಸಿ ಬಿಸಿ ಆಗಿರುವಂತ ಜಾಮೂನ ಬೆಚ್ಚಗಿರೋ ಅಂತ ಸಕ್ಕರೆ ಪಾಕಕ್ಕೆ ಹಾಕ್ಬಿಟ್ಟು ನೀಟಾಗಿ ಒಳಗಡೆವರೆಗೂ ಮುಳುಗಿಸ್ಬೇಕು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದಂತ ಜಾಮೂನ್ ನ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಸ್ವಲ್ಪ ಫ್ಯಾನಿನ್ ಕೆಳಗಡೆ ಡ್ರೈ ಆಗ್ಲಿಕ್ಕೆ ಬಿಡಿ ಅವಾಗ ನಮ್ಗೆ ಡ್ರೈ ಆಗುತ್ತೆ ಚೆನ್ನಾಗಿ ಇಲ್ಲ ನಿಮ್ಗೆ ಇನ್ನೂ ತುಂಬಾನೇ ಚೆನ್ನಾಗಿ ಡ್ರೈ ಡ್ರೈ ಆಗಿ ಬೇಕು ಅಂದ್ರೆ ಮೇಲ್ಗಡೆ ಸ್ವಲ್ಪ ಸಕ್ಕರೆ ಪುಡಿನ ಉದುರಿಸ್ಕೋಬಹುದು ಅವಾಗ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅದೇ ರೀತಿ ನಮ್ಗೆ ವೈಟ್ ವೈಟ್ ತರಾನೇ ಕಾಣುತ್ತೆ ಸೊ ಇವಾಗ ಎಲ್ಲವೂ ಸಹ ನಾನು ಮಾಡಿ ಫ್ಯಾನ್ ಕೆಳಗಡೆ ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಟ್ಟು ಒಂದ್ ಟೂ ಅವರ್ಸ್ ಆದ ನಂತರ ತೋರಿಸ್ತಾ ಇದ್ದೀನಿ ಟೂ ಅವರ್ಸ್ ಆದ ನಂತರ ನೋಡಿ ಎಷ್ಟು ಜೂಸಿಯಾಗಿ ಸಖತ್ ಬಂದಿದೆ ಅಂತ ಒಂದು ಓಪನ್ ಮಾಡಿ ಒಳಗಡೆನೂ ಸಹ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಖಂಡಿತ ಮಿಸ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ಮನೇಲಿರೋ ದೊಡ್ಡೋರ್ಗಷ್ಟೇ ಅಲ್ಲ ಚಿಕ್ಕ ಮಕ್ಳಿಗೂ ಸಹ ಸಖತ್ ಇಷ್ಟ ಆಗುತ್ತೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಇಷ್ಟ ಆಗಿದ್ರೆ ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್